ರೀಲ್ ಎಸ್ಟೇಟ್ ಪತ್ರಿಕಾಗೋಷ್ಠಿ ನಡೆಸಿದ್ರು. ಸಿಎಂ ಇಬ್ರಾಹಿಂ ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂತೀವಿ ಅಂತ ನಾವ್ ಹೇಳಿಲ್ಲ, ಇನ್ನು ಕೂಡ ಚರ್ಚೆ ಅಂತಲ್ಲಿದೆ ಅಂತ ಹೇಳಿದೆ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ನಿಮ್ಗೆ ಹೇಳಿಲ್ವ ಏನಾದ್ರು ಕಂಡೀಷನ್ ಹಾಕಿದ್ರ ಸರ್ ಏನಾದ್ರು ಅಲ್ಲಿ ಹೋಗೋದಕ್ಕೆ ನೀವು ಏನಾದ್ರು ಸೈದ್ಧಾಂತಿಕವಾಗಿ ಏನ್ ಮಾಡಬೇಕು ಅಷ್ಟೇ ಚರ್ಚೆ. ಈಗ ಕೇಳಿ ಬರ್ತಾ ಇರೋದು ರಾಜ್ಯಾಧ್ಯಕ್ಷ ಮಾಡ್ತಾರ ಇಬ್ರಾಹಿಂ ಅವ್ರನ್ನ ಅಂತ, ಅದಕ್ಕೆ ಒಪ್ಪಿಗೆ ಇದೆಯಾ ತಮ್ಗೆ? ಅದು ಅವ್ರಿಗೆ ಬಿಟ್ಟಿತ್ತು. ಎಚ್ ಕೆ ಕುಮಾರಸ್ವಾಮಿ ಯಾರು? ನನ್ನ ಆತ್ಮೀಯ ಸ್ನೇಹಿತ ಆತ. ಇವೆಲ್ಲ ಹಿಂದಿದ್ದವ್ರಲ್ವೇನ್ರಿ, ಬೇಲೂರಲ್ಲಿ ಇದ್ರು, ಸಕಲೇಶ್ವರಕ್ಕೆ ಬಂದ್ರು, ಲೆಫ್ಟ್ ಮಠ ಕಟ್ಟದವನ್ನೇ ನಾನು ವೈರಾಮ್ ಕೃಷ್ಣ ಎನ್ರಾಜೇವರಿದ್ದಾಗ. ಈಗ ಇಲ್ಲಿ ಯಾವ ಸ್ಥಾನಮಾನ ನಿರೀಕ್ಷೆ ಇಟ್ಕೊಳ್ದೇ ಹೋಗ್ತಾ ಇರೋದು? ಹಾಗಿದ್ರೆ ಮಾನ ನಿರೀಕ್ಷಣೆ ಮಾಡ್ತಾ ಇದ್ದೀನಿ, ಸ್ಥಾನ ಅಲ್ಲ ಮಾನಕ್ಕೆ ಬಾಳದ ಕ್ಷೇತ್ರ. ಜೆಡಿಎಸ್ ಮಾನ ನಿರೀಕ್ಷೆ ಮಾಡ್ಕೊಂಡು ಹೋಗ್ತಾ ಇದ್ರ? ಮಾನ ಸಿಗತ್ತೆ ಅನ್ನೋದು ಗೊತ್ತಿದೆ, ಅದಕ್ಕೆ ಹೋಗ್ತಾ ಇದೆ. ಸ್ಥಾನ ಇಲ್ಲ, ಮಾನ ಅಷ್ಟೇ. ಅದು ಅವ್ರಿಗೆ ಬಿಟ್ಟಿದ್ದು. ಆಲ್ರೆಡಿ ಕೊಟ್ಟಾಯ್ತು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.